ಇನ್ನು ಆಂಬ್ಯುಲೆನ್ಸ್ ಬಗ್ಗೆ ಹೇಳ್ತಿದ್ರು. ಅದು ಆಂಬ್ಯುಲೆನ್ಸ್ ಅನ್ನೋದು ಒಂದು ಆಂಬ್ಯುಲೆನ್ಸ್ ತೊಗೊಂಡು ಕೊಡೋದಷ್ಟೇ ಅಲ್ಲ, ಯಾಕಂದರೆ ಒಂದು ಸಾಮಾಜಿಕ ಸೇವೆ ಮಾಡಬೇಕಾದ್ರೆ ಅದೊಂದು 10 ಜನರ ಕೆಲಸ. ಸೊ ಅದೊಂದು ನಾನು ಆ್ಯಂಬುಲೆನ್ಸನ್ನು ಆ ಆಸ್ಪತ್ರೆಗೆ ಕೊಡಲಿಕ್ಕೆ ಕಾರಣ ಅದಕ್ಕೆ ಮುಂಚೆ ಅಪಾತ್ರದಾನವಾಗಬಾರ್ದು ಅಂತ ಒಂದು 10 ಜನ ಪ್ರಮುಖರನ್ನು ಇಲ್ಲಿ ಬೇರೆ ಬೇರೆ ವಾಕ್ ಆಫ್ ಲೈಫಿಂದ ಬಂದಿರೋರನ್ನ ಕೇಳಿ ಎಲ್ಲಿದ್ದರೆ ಅದು ಸರಿಯಾಗಿ ಉಪಯೋಗ ಆಗುತ್ತೆ, ಯಾಕಂದರೆ ಅದರ ಮೇಂಟೆನೆನ್ಸ್ ಆಗಬೇಕು. ಯಾಕಂದರೆ ಈ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕರೋನಾ ನಂತರ ಆ್ಯಂಬುಲೆನ್ಸ್ನಂಥ ಮಾಫಿಯನ್ನು ನಾವು ನೋಡಿಲ್ಲ. ಬಡ ಜನರಿಗೆ ಬರುತ್ತೆ, ಆಫೀಸ್ ಬರುತ್ತೆ, ಅದಕ್ಕೊಂದು ಚಾರ್ಜ್ ಇರುತ್ತೆ, ಅವ್ರು ಕರ್ಕೊಂಡೋಗೋ ಹಾಸ್ಪಿಟ್ಲಿಗೆ ಹೋಗಬೇಕು, ಅಲ್ಲಿ ಬಿಲ್ಗಳಿರುತ್ತೆ, ಅದರಲ್ಲಿ ಇವ್ರಿಗೆ ಇರುತ್ತೆ. ಇದೆಲ್ಲ ತುಂಬ ದೊಡ್ಡ ಮಾಫಿಯಾ ಇದೆ, ಸಾಮಾನ್ಯ ಜನರಿಗೆ ಅರ್ಥವಾಗದೇ ಇರುವಂಥ ಒಂದು ಮಾಫಿಯಾ. ಇಷ್ಟೆಲ್ಲವನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಡಬೇಕು ಅಂತಲ್ಲ, ಬಟ್ ಅದನ್ನು ಹೇಗೆ ನೋಡ್ಕೊಳ್ತಾರೆ ಅನ್ನೋ ಒಂದು ಭಯ ಕೂಡ ಇದೆ. ಆದರೆ ಪ್ರಕಾಶ್ ರಾಜ್ ಫೌಂಡೇಶನ್ ಈ ಅಪ್ಪು ಎಕ್ಸ್ಪ್ರೆಸ್ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಆಸ್ಪತ್ರೆಗೆ ಕೊಟ್ಟರು ಅದು ಆಸ್ಪತ್ರೆಗೆ ಮಾತ್ರ ಸೀಮಿತ ಅಲ್ಲ, ಅದು ಅವರನ್ನು ನೋಡ್ಕೊಳ್ತಾ ಯಾವ ಬಡ ಜನರು ಕೂಡ ತಮಗೆ ಬೇಕಾದ ಕಡೆಗೆ ಹೋಗುವಂಥ ಒಂದು ನಿಲ್ದಾಣವಾಗಬೇಕು ಆ ಆಸ್ಪತ್ರೆ. ಆ ಸೇವಾ ಮನೋಭಾವ ಆಸ್ಪತ್ರೆಗೂ ಬರಬೇಕು, ಮತ್ತು ಯಾರಾದರೂ ಅದಕ್ಕೆ ಫೋನ್ ಮಾಡ್ಬೋದು, ಅದನ್ನು ನೋಡ್ಕೊಳ್ಳೋರು ಬೇಕು, ಅದ್ರ ಬಗ್ಗೆ ತಿಳ್ಕೊಂಡಿರೋರು ಬೇಕು. ನಾನು ಡಾಕ್ಟ್ರ್ ಅಲ್ಲ, ಹಾಗಾಗಿ ನೀವು ಹೇಳಿದ್ರೆ ನಾನು ಮನಸ್ಸಿನಲ್ಲಿ ಇಟ್ಕೊಳ್ತೇನೆ. ಕರ್ನಾಟಕದಾದ್ಯಂತ ಹೋಗಬೇಕು ಅನ್ನೋದು 32-40 ಜಿಲ್ಲೆಗಳಿಗೆ ಹೋಗಬೇಕು ಅನ್ನೋದು ನನ್ನ ಆಶಯ. ಆದರೆ ಅದು 100 ಆಗಬೇಕು, ಅದಕ್ಕೆ ಒಂದು 10 ಜನ ಸೇರಬೇಕು. ನನ್ನ ಒಬ್ಬನಿಂದ ಸಾಧ್ಯ ಒಂದು 30 ಆ್ಯಂಬುಲೆನ್ಸ್ಗಳನ್ನು ತೊಗೊಳೋದು ನನ್ನ ಜೀವನದಲ್ಲಿ. ನಾನು ಅಷ್ಟು ಚೆನ್ನಾಗಿ ದುಡಿತಿದ್ದೀನಿ, ನಾನು ಸ್ವಲ್ಪ ಶ್ರೀಮಂತಾನೆ, ನಾನು ಬಡವ ಅಂತ ಹೇಳ್ಕೊಳ್ಳೋಷ್ಟು ಅಲ್ಲ, ಅದು ನನ್ನಿಂದ ಸಾಧ್ಯ ಆಗ್ತದೆ. ಸೆಟ್ಲಾಗಿದ್ದೀನಿ, ಈ ಭಾಷೆ ನನ್ನ ಕಲೆ, ನನ್ನ ಕಲಾ ಜೀವನ, ಮೊದಲಿನ ಹಸಿವಿಲ್ಲ, ಮೊದಲಿನ ಆತಂಕಗಳಿಲ್ಲ, ಮಕ್ಕಳು ಮೊಮ್ಮಕ್ಕಳು ತಿನ್ನೋಷ್ಟು ಇದೆ, ತೋಟಗಳಿವೆ, ಮನೆಗಳಿವೆ, ಇನ್ನೊಂದಷ್ಟು ಹೆಚ್ಚಿದೆ, ಅದನ್ನೇನೋ ಮಾಡಬೇಕು. ಅಪ್ಪು ಹೆಸರು ಯಾಕೆ ಅಂದರೆ ಅದು ತುಂಬ ಬಹಳ ಒಂದು ಇತ್ತೀಚಿನ ಒಂದು ಹಲವು ದಶಕಗಳ ಮಧ್ಯ ಅಷ್ಟು ಜನಪ್ರೀತಿಯನ್ನು ಗಳಿಸಿಕೊಂಡ ಇನ್ನೊಂದು ವ್ಯಕ್ತಿತ್ವವನ್ನು ನಾವು ನೋಡಿರಲಿಲ್ಲ. ಅದೆಲ್ಲೋ ನನ್ನ ಹೆಸರಿನಲ್ಲಿ ಮಾಡ್ಕೊಳ್ಳೋದು, ನಮ್ಮ ಹೆಸರಲ್ಲಿ ಮಾಡ್ಕೊಳ್ಳೋದು, ಯಾರ ಹೆಸರಲ್ಲಿ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಬಟ್ ಒಂದು ಇಡೀ ರಾಜ್ಯ, ಒಂದು ಸಮಾಜ ತುಂಬ ನೋವಿನಿಂದ ಅಗಲಿಕೆಯನ್ನು ನೋಡ್ತಾ ಇರಬೇಕಾದ್ರೆ ಆ ಮೂಲಕ ಇನ್ನೊಂದಷ್ಟು ಸ್ಫೂರ್ತಿಯಾಗೋದು ಒಳ್ಳೇದನ್ನಿಸ್ತು ಅಷ್ಟೇ ಹೊರತು ಅದರಿಂದ ಎಲ್ಲರೂ ಸೇರಿ ಮಾಡುವಂಥ ಕೆಲಸ ಆಯಿತು. ಸೊ ಡೆಫಿನೆಟ್ಲಿ ನೀವು ಅಂದ್ಕೊಂಡಿದ್ದೆ ನಾನು ಮನಸ್ಸಲ್ಲಿ ಇಟ್ಕೊಳ್ತೇನೆ.